ಇತ್ತೀಚಿನ ಕೆಲ ವಾರಗಳ ಹಿಂದೆ ಶುಕ್ರವಾರ ಬಂದರೆ ಸಾಕು ಗಾಂಧಿನಗರದಲ್ಲಿ ಜಾತ್ರೆ ಶುರುವಾಗುತ್ತಿತ್ತು ಒಂದೇ ವಾರಕ್ಕೆ ಏಳು ಎಂಟು ಸಿನಿಮಾಗಳು ರಿಲೀಸ್ ಆಗುತ್ತಿದ್ದವು ಆದರೆ ನಿನ್ನೆ ಮಾತ್ರ ಯಾವ ಸಿನಿಮಾ ರಿಲೀಸ್ ಆಗಿಲ್ಲ ಈ ಶುಕ್ರವಾರ ಹೊಸ ಸಿನಿಮಾ ನೋಡಬೇಕೆಂದವರಿಗೆ ನಿರಾಶೆಯಾಗಿದೆ ಈ ವಾರ ಕನ್ನಡದ ಯಾವ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇಲ್ಲ ಇದ್ದಕ್ಕಿದ್ದಂಗೆ ಈಗ ಹೇಗಪ್ಪ ಆಯಿತು ಅಂದರೆ ಅಂತ ಪ್ರಶ್ನೆ ಮಾಡಿದರೆ ಇದಕ್ಕೆಲ್ಲ ಕಾರಣ ದಿ ವಿಲನ್ ಸಿನಿಮಾದ ಅಬ್ಬರ ಇರಬಹುದು ಅನ್ನೋ ಉತ್ತರ ಸಿಗುತ್ತದೆ ದಿವಿಲನ್ ಸಿನಿಮಾ ಮುಂದಿನ ಗುರುವಾರ ಅದ್ದೂರಿಯಾಗಿ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ ದಿವಿಲನ್ ಅಲೆಯಲ್ಲಿ ಕೊಚ್ಚಿ ಹೋಗೋದು ಬೇಡ ಅನ್ನೋ ಕಾರಣಕ್ಕೆ ಈ ವಾರವೇ ಯಾವ ಸಿನಿಮಾ ಕೂಡ ರಿಲೀಸ್ ಮಾಡುವ ಧೈರ್ಯ ಮಾಡಿಲ್ಲ ನಿನ್ನೆಯಿಂದಲೇ ದಿ ವಿಲನ್ ಸಿನಿಮಾದ ಟಿಕೆಟ್ ಬುಕ್ಕಿಂಗ್ ಶುರುವಾಗಿದೆ ವಿಶೇಷ ಅಂದರೆ ರಾಗಿಣಿಯವರ ಅಭಿನಯದ ದಿ ಟೆರರಿಸ್ಟ್ ಕೂಡ ದಿ ವಿಲನ್ ಸಿನಿಮಾದ ರಿಲೀಸ್ ಆಗುವ ದಿನವೇ ತೆರೆಗೆ ಬರ್ತಾ ಇದೆ ನೀವು ಯಾವ ಸಿನಿಮಾ ನೋಡ್ತೀರಾ ಎಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ